ನೀವು ಬರಿ ಮಾತಿನಲ್ಲಿ ಮಂಟಪ ಕಟ್ಟುತ್ತಾ ಹೋದರೆ ಬಿಸಿ ಮುಂದು ಕುಂಟೆ ಪಿಲ್ಲೆ ಆಡುವ ಹುಡುಗರು ಕೂಡ ನಿಮಗೆ ಕಲ್ಲು ಎಸೆಯುತ್ತಾರೆ ಅಂದಾಗ ನೀವು ಈ ಊರಿನ ಚೇರ್ಮನ್ ಆಗುವುದು ಯಾವಾಗ ಗೌಡ್ರೆ ನಿಮ್ಮನ್ನು ಮಂತ್ರಿ ಮಾಡುತ್ತೇನೆ ಎಂದೇಳು ಸುಳ್ಳು ಹೇಳಿದಾಗ ನೀವು ಇಲ್ಲಿ ಸಮಾಜದ ಮುಖ್ಯಮಂತ್ರಿ ಆಗಿ ಬರುತ್ತೇನೆ ಎಂದು ಆಸೆ ಪಟ್ಟಿದ್ದೆ ಆದರೆ ಆ ಕಾಲವನ್ನು ನೀವು ಸನಿಹ ತರುತ್ತಿಲ್ಲ ಆದರೆ ಅದಕ್ಕೊಂದು ನನ್ನ ಹತ್ತಿರ ವಿಷಯವಿದೆ ಆ ವಿಷಯವೇನೆಂದರೆ ನಾನು ನಿಮಗೆ ಕೇಳಿದವರೇ ಕೇಳಿ ಆ ಬಾಬುಗೌಡ ಮತ್ತು ಆ ದಯಾನಂದನನ್ನು ನಮ್ಮ ಪ್ಲೇಸ್ ಅಂತಂತ ಇರಲಿ ಮುಂಬೈಯಲ್ಲಿರುವ ಎಸ್ಟಿಮೆಂಟ್ ಆಫೀಸ್ ಅಲ್ಲಿ ಕರೆದುಕೊಂಡು ಹೋಗಿ ಅವರಿಬ್ಬರ ಸಮಾಧಿಯನ್ನು ಕಟ್ಟಿಬಿಡೋಣ ಅವಾಗ ನೀವು ಈ ಭಾಗದ MLA ಆಗುವುದಕ್ಕೆ ಒಂದು ಸಮಯ ಹೌದು ನಿನ್ನೆ ಮಾತನ್ನು ಕೇಳಿದರೆ ನನ್ನ ಕಸ್ಮಿತನ ಲೋಕವೇ ವಿಸ್ಮವಾಗಿ ಕಾಣುತ್ತದೆ ನಾನು ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ MLA ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದರಲ್ಲಿ ಸಂದೇಹವಿಲ್ಲ ಗೌಡ್ರೆ ನಿಮಗೆ ಕಾಲು ತೊಡದಾದ ಆ ಬಾಬುಗೌಡ ಈ ಲೋಕದಲ್ಲಿ ಅವನು ಮುಗಿಸಿ ಬಿಡೋಣ ಹೌದು ಗೌಡರೆ ನಗರದ ಎತ್ತಿರುವ ಸದ್ಯದ ಪರಿಸ್ಥಿತಿಯಲ್ಲೇ ಆಮೇಲೆ ಬೆಳಿದ್ರಿ ಕೊಟ್ಟಾರ ನಮ್ಗೆ ಬಾರಲೇ ಸಟ್ಟ